ಮನೆಯಲ್ಲಿ ಹಾಲಿದ್ರೆ ಮಧ್ಯಾಹ್ನ ಊಟಕ್ಕೊಂದು ಒಳ್ಳೆ ದಾಲ್ ಮಾಡ್ಬೋದು. ಏನು ಹಾಲಿದ್ರೆ ದಾಲ ಹೆಂಗೆ ಅಂತೀರಾ? ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ನಳಪಾಕ ವಿತ್ ಸಚಿನ್, ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಮಿಲ್ಕಿ ದಾಲ್ ಅಂತ. ಹಾಲು ಹಾಕ್ಕೊಂಡು ದಾಲ್ ಮಾಡ್ತಾ ಇದ್ದೀವಿ. ಹೆಂಗೆ ಏನು ಅಂತ ಡೌಟ್ ಇದ್ದರೆ ಸೌಟು ಬಾಂಡ್ಲಿ ಕುಕ್ಕರ್ ಇಟ್ಕೊಂಡು ರೆಡಿಯಾಗಿ ಈಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಮೊದಲು ಒಲೆ ಮೇಲೊಂದು ಕುಕ್ಕರ್ ಇಡಿ. ಕುಕ್ಕರ್ ಹಚ್ಚಿ ಅದಕ್ಕೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕಿ. ತುಪ್ಪ ಕಾಯ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿ. ಆಹಾ, ಒಂದು ಪರಿಮಳ ಬರುತ್ತೆ, ಏನು ಚೆಂದ ಇರುತ್ತೆ ಅಂತೀರಿ. ಆಮೇಲೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕೋಣ. ಈ ದಾಲು ಜೀರಿಗೆ ಇದೊಂಥರ ಅವಿನಾಭಾವ ಸಂಬಂಧ ಕಣ್ರಿ. ಆಮೇಲೆ 1-2 ರೆಡ್ ಚಿಲೀಸು, ಅಚ್ಚ ಕನ್ನಡದಲ್ಲಿ ಕೆಂಪು ಮೆಣಸಿನಕಾಯಿ ಹಾಕ್ಬಿಡಿ. 1 ಟೇಬಲ್ಸ್ಪೂನ್ ಆಗೋಷ್ಟು ಶುಂಠಿ ಹಾಕೋಣ. ಆಮೇಲೆ 8-10 ಬೆಳ್ಳುಳ್ಳಿ ತಗೊಂಡು ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಬಿಡೋಣ. ಜೊತೆಗೆ 1-3 ಹಸಿಮೆಣಸಿನ್ಕಾಯಿ. ಇದೆಲ್ಲ ಹಾಕಿದ್ಮೇಲೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅದು ತುಪ್ಪದಲ್ಲಿ ಮಾಗೋ ಫ್ರೈ ಇದೆಯಲ್ಲ, ಅದೊಂಥರ ಗಮ ಕಣ್ರಿ. ಇದೆಲ್ಲದು ಫ್ರೈ ಆಗ್ತಿದ್ದಂಗೆ 1-2 ಕಪ್ಪು ನೆನೆಸಿರೋ ದಾಲು. ನಾವಿಲ್ಲಿ ಹಿಂದಿನ ದಿನವೇ 2 ಕಪ್ಪು ದಾಲ್ ತೊಗೊಂಡು ಅದನ್ನು ನೆನೆಸಿಟ್ಕೊಂಡು ಇವಾಗ ಹಾಕ್ತಾ ಇದ್ದೀವಿ. ನಾವಿಲ್ಲಿ ಹಾಕ್ತಾ ಇರೋದು ಮಸೂರ್ ದಾಲ್ ಅಂತ. ಮಿಲ್ಕಿ ದಾಲ್ ಅಂತ ಹೇಳಿದ್ಮೇಲೆ ಹಾಲೇ ಹಾಕ್ದಿದ್ರೆ ಹೆಂಗೆ? 1-2 ಕಪ್ಪು ಹಾಲು ತಗೊಳ್ಳಿ. 2 ಕಪ್ ಹಾಲನ್ನ ಇವಾಗ ಕುಕ್ಕರ್ಗೆ ಹಾಕ್ಬಿಡಿ. ಈಗ ಜೊತೆಗೆ 1-2 ಕಪ್ ನೀರನ್ನು ಹಾಕ್ಬಿಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಹಾಕ್ತಿರೋದು ಕಲ್ಲುಪ್ಪು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀವು ಒಂಥರ ಬ್ಯಾಚುಲರ್ ರೆಸಿಪಿ ಅಂತಲೂ ಹೇಳ್ಬೋದು. ಕ್ವಿಕ್ಕಾಗಿ 5-10 ನಿಮಿಷಕ್ಕೆ ಇದು ಆಗೋಗುತ್ತೆ ಗಣ್ರಿ. ಅಷ್ಟೇ, ಊಟಕ್ಕೆ ರೆಡಿ. ಚಪಾತಿ ಜೊತೆಗಾದರೂ ತಿನ್ನಿ, ಅನ್ನಕ್ಕಾದರೂ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರ ಇನ್ನೇನಿದ್ರು ಫೈನಲ್ ಟಚ್ಚು, ಪ್ರೆಷರ್ ಕುಕ್ಕರ್ನ ಮುಚ್ಚಳ ಹಾಕಿ 5-6 ಇಲ್ಲ 7 ವಿಷಲ್ ಹೊಡೆಸಿದ್ರೆ ಅಲ್ಲಿಗೆ ದಾಲು ರೆಡಿ ಆಗುತ್ತೆ. ಇದಕ್ಕೆ ನೀವು ಮತ್ತೆ ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ. ನಾರ್ಮಲಾಗಿ ದಾಲು ಎಲ್ಲರೂ ಮಾಡ್ತಾರೆ, ಆದರೆ ನೀವೊಂದ್ಸರಿ ಈ ಮಿಲ್ಕಿ ದಾಲ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.